ಸಂದರ್ಭದಲ್ಲಿ ಹರಡ್ತಾ ಇರ್ತಕ್ಕಂತಹ ನೂರಾರು ದಿವ್ಯಾತ್ಮಗಳ ಜೊತೆಗೆ ಕಾಲ ಕಳೆಯಲಿಕ್ಕೆ ತುಂಬ ಆನಂದ ಅನಿಸುತ್ತೆ. ಹಾಗಾಗಿ ಬರ್ತಾ ಇರ್ತೀನಿ. ಅಲ್ವಾ ಫ್ರೆಂಡ್ಸ್, ಅದೊಂದೇ ಉದ್ದೇಶ. ಸೊ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಮಿಸ್ಟಿಕಲ್ ಹೀಲಿಂಗ್ ಬಗ್ಗೆ ಒಂದಿಷ್ಟು ಮಾತಾಡೋಣ. ಎಷ್ಟು ಸಮಯ ಇದೆ ನನಗೆ? 1 hour ಇದೆ. ಈಗ 6:45 ಅಂದರೆ 7:45 ತನಕ. ಅಂದರೆ ಅವರ ಮನಸ್ಸಲ್ಲಿ ಕೂಡ ನಾವು ರಿಜಿಸ್ಟ್ರೇಷನ್ ಮಾಡಿಸಿ ಅಂದರೆ ಇಷ್ಟೇ ಟೈಮ್ ಅಂತ ರಿಜಿಸ್ಟರ್ ಮಾಡಿದರೆ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗಿರುತ್ತೆ. ಯಾಕೆಂದರೆ ಮನವು ವಿಜ್ಞಾನದಲ್ಲಿ ನಾವು ಕೂಡ ವರ್ಕ್ ಮಾಡ್ತಾ ಇರೋದ್ರಿಂದ ಸಂಭ್ರಮ ನಮ್ಮ ಮನಸ್ಸಿನಲ್ಲಿ ಬೇಕಾದಷ್ಟು ಅನ್ನೋನ್ ಥಾಟ್ಗಳನ್ನು ರೈಸ್ ಮಾಡಲಿಕ್ಕೆ ನಾವು ಅವಕಾಶ ಕೊಟ್ಬಿಟ್ಟಿರ್ತೀವಿ. ಯಾಕಂದರೆ ಸಮಯಕ್ಕೆ ನಾವು ಬಂದಿಯಾಗಿರ್ತೀವಿ. ಹಾಗಾಗಿ ಆ ಯೋಚನೆಗಳು ಬರಲಿ ಅಂತ ನಾವು ರಿಕ್ವೆಸ್ಟ್ ಮಾಡಿರ್ತೀವಿ. ಯಾವ ಯೋಚನೆ ಬರಲಿ ಅಂತ ಮನೆಗೆ ಹೋಗಬೇಕು ಅಥವಾ ಬೇರೆಯವ್ರನ್ನ ಮೀಟ್ ಆಗಬೇಕು ಅಥವಾ ಇಂಥ ಕೆಲಸ ಮಾಡಬೇಕು, ಇದೆಲ್ಲ ಯೋಚನೆಗಳಿಗೆ ನಾವು ಚಾಲನೆ ಕೊಟ್ಟು ಬಂದಿರ್ತೀವಿ. ದಟ್ ಮೀನ್ಸ್ ವಿ ಹ್ಯಾವ್ ಟ್ರಿಗರ್ಡ್ ದೋಸ್ ಥಾಟ್ಸ್ ಆ್ಯಂಡ್ ವಿ ಆರ್ ಸೆಟ್ಟಿಂಗ್ ಹಿಯರ್. ಹಾಗಾಗಿ ನಿಮ್ಗೆ ಒಂದು ರಿಜಿಸ್ಟ್ರೇಷನ್ ಮಾಡುತ್ತೆ ಮೈಂಡಲ್ಲಿ. ಓಕೆ, ವಿಲ್ ಟೇಕ್ ಒನ್ ಅವರ್. ಓಕೆ, ಕನ್ನಡ ಓಕೆನಾ? ಇಂಗ್ಲೀಷ್ ಓಕೆನಾ? ಎರಡನ್ನೂ ಮಿಕ್ಸ್ ಮಾಡ್ತಾ ಮಾತಾಡ್ತಾ ಹೋಗ. ಸ್ನೇಹಿತರೆ, ಮಿಸ್ಟಿಕಲ್ ಹೀಲಿಂಗ್, ಮಿಸ್ಟೇಕ್ ಅನ್ನೋದ್ರ ಬಗ್ಗೆ ನೀವು ಕೇಳಿರ್ತೀವಿ. ಹೀಲಿಂಗ್ ಅನ್ನೋದು ತುಂಬ ಸಾಮಾನ್ಯವಾಗಿ ಈಗಂತೂ ಎಲ್ಲ ಕಡೆ ಎಲ್ಲರ ಮನೆಯಲ್ಲೂ ಎಲ್ಲ ವಿಧದಲ್ಲೂ ಕೇಳ್ತಾ ಇರ್ತಕ್ಕಂಥ ಒಂದು ವರ್ಡ್ ಹೀಲಿಂಗ್ ಅನ್ನೋದು. ಅದೇನು ನಾನು ಸಪ್ರೇಟ್ ಆಗಿ ಹೇಳೋಷ್ಟೇನೆ. ಹೀಲಿಂಗ್ ಅಂದರೆ ಗೊತ್ತಿದ್ದೇವೆ, ಹೀಲಿಂಗ್ ಅಂದರೆ ಗೊತ್ತಿದೆಯಲ್ಲ. ವೆರಿ ಗುಡ್. ಏನು ಹೀಲಿಂಗ್ ಅಂದರೆ ಕನ್ನಡದಲ್ಲಿ ಚೆನ್ನಾಗಿದೆ, ಇಂಗ್ಲೀಷಲ್ಲಿ ಹೀಲಿಂಗ್ ಅಂತೀವಿ, ಹಿಂದಿಯಲ್ಲಿ ಚಿಕಿತ್ಸೆ. ಓಕೆ, ಸಂಸ್ಕೃತ ಓಕೆ, ಆಲ್ಮೋಸ್ಟ್ ಸೇಮ್. ಬಟ್ ವಾಟ್ ಈಸ್ ದಿಸ್ ಹೀಲಿಂಗ್? ಹೀಲಿಂಗ್ ಅಂದರೆ ಏನು? ಅದು ಮಿಸ್ಟಿಕಲ್ ಹೀಲಿಂಗ್ ಅಂದರೆ ಏನು? ಹೀಲಿಂಗ್ ಅಂದರೆ ಸಾಮಾನ್ಯವಾಗಿ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಬದಲಾವಣೆ ಮಾಡ್ತಕ್ಕಂಥದ್ದು ಹೀಲಿಂಗ್ ಅಂತ ಅಂದ್ಕೊಳ್ಳೋದು. ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿ, ಯಾವ ಸ್ಥಿತಿ ಅಂದರೆ ಒಂದು ಸ್ಥಿತಿ ಯಾವುದು? ಸಮಾಧಾನದ ಇಲ್ಲದೇ ಇರುವ ಸ್ಥಿತಿ, ಇನ್ನೊಂದು ಸ್ಥಿತಿ ಸಮಾಧಾನವಿರುವ ಸ್ಥಿತಿ. ಗಾಯ ಆದರೆ ಸಮಾಧಾನವಿಲ್ಲದ ಸ್ಥಿತಿ, ಬೇಜಾರಾದರೆ ಸಮಾಧಾನವಿಲ್ಲದ ಸ್ಥಿತಿ. ಓಕೆ, ಏನೋ ಒಂದು ಫೇಲ್ಯೂರ್ ಆದರೆ ಸಮಾಧಾನವಿಲ್ಲದ ಸ್ಥಿತಿ. ಅಲ್ಲಿಂದ ನಾನು ಶಿಫ್ಟ್ ಆದೆ ಅಂತ ಹೇಳಿದ್ರೆ, ಸಮಾಧಾನದ ಸ್ಥಿತಿಗೆ ಹೋದರೆ ಹೀಲಿಂಗ್ ಆಯಿತು. ಹೀಲಿಂಗ್ ಅಂದರೆ ಇಷ್ಟೇ, ಟ್ರಾನ್ಸ್ಫಾರ್ಮೇಷನ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್. ಈ ಟ್ರಾನ್ಸ್ಫಾರ್ಮೇಷನ್ ನೆಗೆಟಿವ್ ಅಂತ ಅಂದ್ಕೊಂಡಿರೋದ್ರಿಂದ ಅದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ನಾವು ದಿಸ್ ಇಸ್ ನೆಗೆಟಿವ್ ಅಂತ ಅಂದ್ಕೊಂಡಿರೋದ್ರಿಂದ ನಾನು ಹೀಲ್ ಆಗಬೇಕು ಅಂತ ಅಂದ್ಕೊಂಡಿರ್ತೀನಿ. ಈಗ ತಲೆನೋವು ಬಂದರೆ ಏನಾಗಬೇಕು? ಗುಣ ಆಗಬೇಕು, ರೈಟ್? ಹಾಗಾದ್ರೆ ತಲೆನೋವು ಬಂದಿದೆಯಲ್ಲ, ಅದು ಬಂದಿರೋ ಉದ್ದೇಶ ವಿ ನೆವರ್ ಥಾಟ್ ಅಬೌಟ್ ಇಟ್. ಅದಕ್ಕೆ ನಾವೆಲ್ಲರೂ ಕೂಡ ಯೋಚನೆನೇ ಮಾಡಲಿಲ್ಲ ತಲೆನೋವು ಯಾಕೆ ಬಂದಿದೆ ಅಂತ. ತಲೆನೋವು ಬಂದಿರೋದು ಹೀಗೆ ಅಂದ್ಕೊಂಡಿದ್ವು, ಏನೋ ಬಿಸಿಲಲ್ಲಿದ್ದೆ ಅಥವಾ ಮಳೆ ಥಂಡಿ ಆಯಿತು ಅಥವಾ ಯಾವುದೊಂದು ವ್ಯಕ್ತಿ ನೋಡಿದೆ. ಕೆಲವೊಬ್ಬರಿಗೆ ವ್ಯಕ್ತಿ ನೋಡಿದ್ರು ಕೂಡ ತಲೆನೋವು ಬರುತ್ತೆ, ಗೊತ್ತಿದೆಯಲ್ಲ. ಈಗ ಸ್ಟೂಡೆಂಟ್ ಆಗಿದ್ದಾಗ ಒಬ್ರು ಪರ್ಟಿಕ್ಯುಲರ್ ಟೀಚರ್ ಬಂದ್ರೆ ತಲೆನೋವು ಬರ್ತಿದ್ದಾರೆ. ಬಾಸ್ ನೋಡಿದ್ರೆ ಅಂದ್ರೆ ಅರ್ಥ ಏನಿದು, ತಲೆನೋವು ಇಂತಿಷ್ಟಕ್ಕೆಲ್ಲ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಆದ್ರೆ ತಲೆನೋವು ನನಗೋಸ್ಕರ ಬಂದಿರೋದು ಅಂತ ನಮ್ಗೆ ಗೊತ್ತಾಗದೆ ಇರತಕ್ಕಂತ ಮನಸ್ಥಿತಿ ನಮ್ಮಲ್ಲಿದೆ. ತಲೆನೋವು ಯಾಕೆ ಬಂದಿದೆ ನನಗೆ? ತಲೆನೋವು ಬಂದಿದೆ, ತಲೆನೋವು ಹೋಯ್ತು, ಇದೆರಡು ಇರೋದು ಮಧ್ಯದಲ್ಲಿ ಏನಿದೆ? ವಾಟ್ ಈಸ್ ದೇರ್ ಇನ್ ಬಿಟ್ವೀನ್ ದಿಸ್? ಹೆಡೇಕ್ ಇಸ್ ದೇರ್ ಅಂಡ್ ಹೆಡೇಕ್ ಇಸ್ ರಿಲೀಸ್ಡ್, ಆರ್ ಹೆಡೇಕ್ ಇಸ್ ಗಾನ್. ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಡ್?